ಅರುಣ್ ಶಾಪುರ್ಸ್ ಅವರು ಸಿಕ್ಕಿದ್ದಾರೆ. ಸಾಕಷ್ಟು ಇವತ್ತಾನೇ ಸಾಕಷ್ಟು ಬಿ ಜೆ ಪಿ ಒಂದು ಶಾಸಕರ ಒಂದು ಸಾಕಷ್ಟು ಮುಖಂಡರುಗಳ ಸಭೆ ನಡೆದಿದೆ. ಯಾವ ರೀತಿ ಒಂದು ಚುನಾವಣೆ ಕಾರ್ಯತಂತ್ರಗಳು ಮತ್ತು ಸಿದ್ಧತೆಗಳ ಬಗ್ಗೆ ಬನ್ನಿ ಸಾಕಷ್ಟು ಅಭಿಪ್ರಾಯ ಇಟ್ಕೊಳ್ಳಿ. ಸರ್ ನಮಸ್ಕಾರ. ನಮಸ್ಕಾರ. ಪ್ರಥಮವಾಗಿ ತಾವು ವಿಶೇಷವಾಗಿ ಎರಡನೇ ಬಾರಿಗೆ ಸ್ಪರ್ಧೆಗೆ ಇಳಿತಾ ಇದ್ದೀರಾ, ಮೂರನೇ ಬಾರಿಗೆ ಸ್ಪರ್ಧೆಗೆ ಇಳಿತಾ ಇದ್ದೀರಾ. ವಿಶೇಷವಾಗಿ ಸಾಕಷ್ಟು ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಶಿಕ್ಷಕರ ಪರವಾಗಿ ಧ್ವನಿಯಾಗಿದ್ದೀರಿ, ಹೇಗನ್ಸುತ್ತೆ? ನನಗೆ ಖುಷಿ ಆಗ್ತಾ ಇದೆ. ಮತ್ತು ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ, ಸಾಮಾನ್ಯ ಅಮಿತ್ ಶಾ ಅವರು, ನಡ್ಡಾ ಅವರ ನೇತೃತ್ವದಲ್ಲಿರುವಂಥ ಪಾರ್ಲಿಮೆಂಟರಿ ಬೋರ್ಡ್, ನನ್ನಂಥ ಸಾಮಾನ್ಯ ಕಾರ್ಯಕರ್ತನಿಗೆ ಮೂರನೇ ಬಾರಿ ಶಿಕ್ಷಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ಸಂತೋಷದ ಸಂಗತಿ ಅಂತ ಭಾವಿಸ್ತೇನೆ. ನಾವು ಶಾಸಕರಾಗಬೇಕು ಅನ್ನುವಂಥದ್ದು ಏನು ಅಪೇಕ್ಷೆ ಇರುವಂಥದ್ದು, ಅದಕ್ಕಿಂತ ಜಾಸ್ತಿ ಅಪೇಕ್ಷೆ ಪಕ್ಷ ಸಂಘಟನೆ ಮತ್ತು ನನಗಿರುವಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು ಅನ್ನೋಂಥ ಅಪೇಕ್ಷೆಯೊಂದಿಗೆ ನಾನು ಸ್ಪರ್ಧೆಗಿಳಿದಿದ್ದೇನೆ. ಎರಡು ಬಾರಿ ಅವಕಾಶ ಕೊಟ್ಟಿರುವಂಥ ಈ ಭಾಗದ ನಮ್ಮ ಪ್ರಮುಖರು, ನಮ್ಮ ನಾಯಕರು, ಪಕ್ಷದ ಎಲ್ಲ ಹಿರಿಯರು ಮೂರನೇ ಬಾರಿಗೆ ಅವಕಾಶ ಮಾಡುವಂಥ ಸಂದರ್ಭದಲ್ಲಿ ನನ್ನ ಜೊತೆಗೆ ಗಟ್ಟಿಯಾಗಿ ನಿಂತುಕೊಂಡು ಗೆಲ್ಲಿಸಲಿದ್ದಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಆ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತರುವಂತಹ ಕಾರ್ಯದೊಳಗೆ ಇದೇ ಹುರುಪು ಮುಂದುವರಿತೇವೆ. ಅರುಣ್ ಶಾಪುರ್ ಅವರು ಸಾಕಷ್ಟು ಒಂದು ರೀತಿ ಕಳೆದ ಬಾರಿ ಎರಡು ಬಾರಿ ಸಹ ಸಾಕಷ್ಟು ತಳಮಟ್ಟದಿಂದ ಸಾಕಷ್ಟು ಪ್ರತಿ ಗ್ರಾಮಗಳಿಗೆ ಹೋಗಿ ಶಿಕ್ಷಕರ ಸಮಸ್ಯೆಗಳು ಮತ್ತು ಶಾಲಾ ಸಮಸ್ಯೆಗಳನ್ನ ಇದು ಮಾಡಿದ್ರಿ, ಸದನದಲ್ಲೂ ಸಹ ಧ್ವನಿ ಎತ್ತಿದ್ರಿ. ನಿಜವಾಗೂ ಎರಡು ಅವಧಿಯಲ್ಲಿ ಕೆಲಸ ಮಾಡಿದ್ರಲ್ಲ, ನಿಮ್ಗೆ ಆತ್ಮತೃಪ್ತಿ ಇದೆಯಾ ಶಿಕ್ಷಕರು ಪರವಾಗಿ ಕೆಲಸ ಮಾಡಿದ್ದೀನಿ ಅಂತ? ಯಾವುದೇ ಕಾರಣಕ್ಕೂ ಶಿಕ್ಷಕರ ಸಮಸ್ಯೆ, ಶಿಕ್ಷಣದ ಬದಲಾವಣೆಯ ಕುರಿತು ತೃಪ್ತಿ ಪಡ್ಕೊಂಡ್ರೆ ಕೆಲಸ ಮಾಡೋಕ್ಕಾಗಲ್ಲ, ಹಸಿವಿರಬೇಕು. ನಾನು ಮಾಡಿದ್ದೀನಿ ಸಾಕಷ್ಟು ಕಾರ್ಯಗಳು, ಅದರಲ್ಲಿ ನೆರಡು ಮಾತಿಲ್ಲ. ಆದರೆ ಮಾಡಬೇಕಾಗಿರೋದು ಇನ್ನೂ ಬಹಳ ಇದೆ ಅನ್ನುವಂಥದ್ದು ಕೂಡ ಅರಿವಿಟ್ಕೊಂಡು ನಾನು ಕೆಲಸ ಹೊರಟಿದ್ದೀನಿ. ಖಂಡಿತ ಎಷ್ಟು ಮಾಡಿದ್ರೂ ಕಡಿಮೆ, ಇನ್ನೂ ಮಾಡಬೇಕು ಶಿಕ್ಷಕರ ಒಳಿತನ್ನ ಅನ್ನುವಂಥ ಅಪೇಕ್ಷೆಯೊಂದಿಗೆ ಈ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸ್ತಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ. ಇವತ್ತೇನು ಶಿಕ್ಷಣದ ಕುರಿತು ಕಾರ್ಯ ನಡೀತಿದೆ, ನಾನು ಈ ಭಾಗದ ಪ್ರತಿನಿಧಿಯಾಗಿ ಅದಕ್ಕೆ ಜೋಡಿಸುವಂಥ ಕಾರ್ಯವನ್ನು ಮಾಡ್ತೇನೆ ಅನ್ನುವಂಥ ವಿಶ್ವಾಸ ಪಡ್ತೇನೆ. ಶಿಕ್ಷಕರ ಸಮಸ್ಯೆಗಳ ಪರಿಹಾರ ನನ್ನ ಮೊದಲೇ ಆದ್ಯತೆ. ಇನ್ನೂ ಸಮಸ್ಯೆಗಳ ಪರಿಹರಿಸುವಲ್ಲಿ ಅತಿ ಹೆಚ್ಚು ಉತ್ಸಾಹದೊಂದಿಗೆ ಮೂರನೇ ಬಾರಿ ಶಿಕ್ಷಕರು ಬೆಂಬಲಿಸಿ ಆಶೀರ್ವದಿಸಿ ಗೆಲ್ಲಿಸ್ತಾರೆ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ, ಆ ವಿಶ್ವಾಸವನ್ನು ಇಟ್ಕೊಂಡಿದ್ದೀನಿ. ಕಳೆದ ಬಾರಿ ಎರಡು ಬಾರಿ ಸ್ಪರ್ಧೆ ಮಾಡಿದಕ್ಕೂ ಈ ಬಾರಿ ಸ್ಪರ್ಧೆಗೂ ಸಾಕಷ್ಟು ಡಿಫ್ರೆನ್ಸ್ ಇದೆ. ಹಾಗಾಗಿ ಯಾವ ರೀತಿ ಅನಿಸುತ್ತೆ ಸರ್, ಈ ಕಡೆ ಈ ಬಾರಿ ಸಾಕಷ್ಟು ಒಂದು ರೀತಿ ಸವಾಲಿನ ಸಂಗತಿ ಆಗಿದೆ, ಯಾವ ರೀತಿ ನಿಭಾಯಿಸ್ತೀರ? ಖಂಡಿತ ನಾನು ಪ್ರತಿ ಚುನಾವಣೆಯೂ ಸವಾಲೇ, ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ರೀತಿಯ ಸವಾಲುಗಳನ್ನು ಎದುರಿಸಿ ನಾವು ಮೇಲ್ಬರ್ಬೇಕಾಗ್ತದೆ. ಈ ಬಾರಿ ಒಂಚೂರು ರಾಜಕೀಯದ ಸದ್ದು ಜಾಸ್ತಿ ಆಗಿದೆ ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ. ಆದರೆ ಶಿಕ್ಷಕರಿಗೆ ಮನದಟ್ಟಾಗಿದೆ. ಈ ಒಂದು ಕ್ಷೇತ್ರದಲ್ಲಿ ಯುವಕನಾಗಿ ಓಡಾಡಿ ಹರಿದಾಡಿ ಕೆಲಸ ಮಾಡಬೇಕಾಗಿರೋದು ಅರುಣ್ ಶಾಪುರ್ ಅಂಥೇಳಿ, ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಅಧ್ಯಯನ ಮತ್ತು ಜೋಡಿಸಿಕೊಂಡ ರೀತಿ ಶಿಕ್ಷಕರ ಮನಸ್ಸನ್ನು ಗೆದ್ದಿದೆ. ನನಗೆ ಸವಾಲಿಗಿಂತ ಹೆಚ್ಚು ಅವಕಾಶಗಳಿದೆ, ಶಿಕ್ಷಕರ ಮನಸ್ಸು ಗೆದ್ದಿದ್ದೀನಿ ಅನ್ನುವಂಥ ಒಂದು ವಿಶ್ವಾಸ ಇದೆ. ಹೀಗಾಗಿ ನನಗೆ ಈ ಬಾರಿ ಕಳೆದ ಬಾರಿಗಿಂತ ಸವಾಲು ಅನ್ನುವಂಥದ್ದನ್ನು ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಈ ಬಾರಿ ಹೆಚ್ಚಿನ ಅವಕಾಶ ಇದೆ, ಮೊದಲನೇ ಸುತ್ತಿನಲ್ಲಿ ನಾನು ಗೆಲ್ತೇನೆ. ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರು ಅಂದರೆ ಅರುಣ್ ಶಾಪುರ್ ಅವರು, ಇಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ರೀತಿ ನಾಯಕರುಗಳು ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ. ಈ ಬಾರಿ ಸಹ ಸಾಕಷ್ಟು ಸಚಿವರುಗಳು ಮತ್ತು ಸಾಕಷ್ಟು ಶಾಸಕರುಗಳಿದ್ದಾರೆ ಮತ್ತು ಸಾಕಷ್ಟು ಮಾಜಿ ಶಾಸಕರುಗಳಿದ್ದಾರೆ, ಅವರಿಂದ ಎಲ್ಲ ನಿರೀಕ್ಷೆಗೆ ತಕ್ಕಂತೆ ಬೆಂಬಲ ಸಿಗುತ್ತೆ ಅಂತ ನೀವು ನಿರೀಕ್ಷೆ ಮಾಡಿದ್ದೀರಾ? ಖಂಡಿತ. ಇವತ್ತು ಕೇಂದ್ರದ ಸಚಿವರಾಗಿರುವಂಥ ನಮ್ಮ ನಾಯಕರಾಗಿರುವಂಥ ಪ್ರಹ್ಲಾದ್ ಜೋಶಿಜಿಯವರು ಇಲ್ಲಿಗೆ ಬಂದು ಚುನಾವಣೆ ಯಶಸ್ಸನ್ನು ಹೇಗೆ ಪಡೀಬೇಕು ಬೆಳಗಾವಿ ಜಿಲ್ಲೆಯಲ್ಲಿ ಅನ್ನುವಂಥ ಸಭೆಯನ್ನು ತೆಗೆದುಕೊಂಡಿದ್ದಾರೆ. ನನಗೆ ಆತ್ಮತೃಪ್ತಿ ಇದೆ. ಕಳೆದೆರಡು ಬಾರಿ ಎಲ್ಲ ಹಿರಿಯರು ಶ್ರಮ ವಹಿಸಿ ನನ್ನನ್ನು ಗೆಲ್ಲಿಸಿದ್ದಾರೆ, ನನಗೆ ಆತ್ಮತೃಪ್ತಿ ಇದೆ. ಇನ್ನೂ ಹೆಚ್ಚು ಅಪೇಕ್ಷೆ ಇದೆ. ಖಂಡಿತ ಈ ಬಾರಿ ಕಳೆದೆರಡು ಬಾರಿಗಿಂತ ಹೆಚ್ಚು ಜವಾಬ್ದಾರಿಯನ್ನು ತೆಗೆದುಕೊಂಡು ಗೆಲ್ಲಿಸ್ತಾರೆ ಅನ್ನುವಂಥ ವಿಶ್ವಾಸ. ಹೊಸದಾಗಿ ಎರಡು ಬಾರಿ ಇದಾಗಿದ್ದಾಗ ಮತ್ತೆ ಈ ಬಾರಿ ಇದು ಬಂದಿದೆ, ಸಾಕಷ್ಟು ಯುವ ಶಿಕ್ಷಕರುಗಳು ಶಿಕ್ಷಣ ಕ್ಷೇತ್ರಕ್ಕೆ ಬಂದಿದ್ದಾರೆ. ವಿಶೇಷವಾಗಿ ಆ ಯುವ ಶಿಕ್ಷಕರುಗಳಿಗೆ ತಾವು ಏನು ಹೇಳಿಕ್ ಬಯಸ್ತೀರ? ನನ್ನೆಲ್ಲ ಶಿಕ್ಷಕ ಬಂಧುಗಳಿಗೆ ನಾನು ಒಂದೇ ಒಂದು ಸಂಗತಿಯನ್ನು ಹೇಳ್ತೇನೆ. ಈ ದೇಶದಲ್ಲಿ ಬದಲಾವಣೆ ತರಬೇಕು ಅಂದರೆ ಅದಕ್ಕೆ ಶಿಕ್ಷಣವೇ ಒಂದು ಮಂತ್ರದಂಡ. ಶಿಕ್ಷಣದಲ್ಲಿ ಬದಲಾವಣೆ ಬರಬೇಕು ಅಂತ ಹೇಳಿದ್ರೆ ಶಿಕ್ಷಕರೇ ಮಂತ್ರದಂಡ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರಿ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತರೋಣ, ಪರಿವರ್ತನೆಯನ್ನು ತರೋಣ, ದೇಶದಲ್ಲೂ ಕೂಡ ಪರಿವರ್ತನೆ ತರುವಲ್ಲಿ ನಾವೊಂದು ತಂಡವಾಗಿ ಕೆಲಸ ಮಾಡಬೇಕು. ಆ ಹಿನ್ನೆಲೆಯೊಳಗೆ ಖಂಡಿತ ಆ ಎಲ್ಲ ಯುವ ಶಿಕ್ಷಕರು, ಆ ಯುವ ಶಕ್ತಿ ನನ್ನ ಜೊತೆಗೆ ನಿಂತುಕೊಳ್ಳುತ್ತದೆ ಅನ್ನುವಂಥ ವಿಶ್ವಾಸವನ್ನು ಒಟ್ಟಾರೆ ಈ ಬಾರಿ ಗೆದ್ದೇ ಗೆಲ್ತೀರ ಅಂತ ವಿಶ್ವಾಸ ಇದೆ? ಖಂಡಿತ ನಾ ಗೆದ್ದೇ ಗೆಲ್ತೇನೆ, ಪಕ್ಷ ಗೆದ್ದೇ ಗೆಲ್ತದೆ. ಅದು ನನ್ನ ಗೆಲುವಿಗಿಂತ ಹೆಚ್ಚು ಪಕ್ಷದ ಗೆಲುವು ಅನ್ನುವಂತಹ ಸಂಗತಿಯನ್ನು ಬಹಳ ವಿನಯಪೂರ್ವಕವಾಗಿ ಹೇಳ್ಬೋದು.
ಇವಿಷ್ಟು ಒಟ್ಟಾರೆ ಶಿಕ್ಷಕರಿಗೆ ಗೊತ್ತಾಯ್ತಲ್ಲ ಏನೋ ವಾಯುವ್ಯ ಶಿಕ್ಷಣ ಕ್ಷೇತ್ರ ಸ್ಪರ್ಧೆ ಮಾಡಿರ್ತಕ್ಕಂಥ ಶ್ರೀ ಅರುಣ್ ಶಾಪೂರ್ಜಿ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್.